सर। बाजित्रा बा कुद को कॉफी टी इन तो होतिया नन्ना बरोति केळिद्रंते ई ऑफिस अल्ली इष्ट जन स्टाफ इदारे आदरे ई ऑफिस गे कळे नीने चित्र सर नन्ना याक बरक केळिद्रे अदन्न हेळि ಯಾವದು ಬರಕ್ಕೆ ಹೇಳಿದೆ ನಾನು ನಿನ್ನ ನೋಡ್ತಿದ್ರೆ ನನಗೆ ಎಲ್ಲ ವಿಷಯ ಮರ್ತೋಗ್ತಿದೆ ಚಿತ್ರ ಹಾಗಾದ್ರೆ ನಾನು ಹೊರಡ್ತೀನಿ ಹಲೋ 1 ಮಿನಿಟ್ ಅಲ್ಲೋ ಆ ಫೈಲ್ ಅಲ್ಲಿ ತುಂಬಾ ಮಿಸ್ಟೇಕ್ಸ್ ಇದೆ ಒಂದ್ಸಲ ಚೆಕ್ ಮಾಡ್ತೀಯಾ ಪ್ಲೀಸ್ अरे हड़दल नो बै मिस्टेक आयता सारी चित्र रियली सारी आफ्टर आल फोन हड़दे इपना जस्ट फोन अल्वा इंपॉर्टेंट विषय ऐनता अंद्रे पल्लवी मातार्तिरबेकाद्रे नन रेकॉर्ड माडिदिना ई नीच नोडिदेने अन्सुत्ते अदक्के मोबाइल होड्त हाकिदाने ननिंदागे निन्न मोबाइल होड्त होगिदक्के ननगे तुंबा बेजार आग्ता इदे ओह डोंट वरी नानु इदक्किंत तुंबा लेटेस्ट आगिरो मोबाइल ना निनगे गिफ्ट आगि कोड्तीनि ओके निम्म हत्र गिफ्ट तगोळ्ळो अंत कर्म ननगे इन्नु बंदिल्ल नीनु वसंत इब्रु डीप लेवल अदक्के नानु एष्टु ट्राई माड्ता इद्रो नी ननगे बीळ्ता इल्ल चरित्रेयल्लि अमर प्रेमिगळ कथे अल्ल ट्रेजेडीने अल्वा निन्न प्रीति कथेनो अदे आगुत्ते नोड्तिरो चित्र ಆದರೆ ಪಾಪ ನಿಮ್ಮ ಯಜಮಾನರು ನಿಮ್ಮ ಮನೆಯಿಂದ ಎಷ್ಟೋ ಪ್ರೀತಿಯಿಂದ ನಿನಗೋಸ್ಕರ ಲಂಚ್ ತಗೊಂಡ ಬಂದಿದಾರಲ್ವಾ ಅವರೇ ತಿನ್ಕೊಳ್ತಾರೆ ಬಿಡು ಏನ್ರಿ ನೀವೇ ತಿನ್ಕೊಳ್ಳಿ ಪ್ರತಿಯೊಂದಕ್ಕೂ ಶಿವಪೂಜೆ ಕರಡಿ ಬಿಟ್ಟಂಗೆ ಅಡ್ಡ ಬರ್ತಾ ಇದಾನೆ ಯಾವಾಗ ಏನು ಮಾಡಬೇಕು ಅವನಿಗೆ ಗೊತ್ತಂತೆ ನನಗೆ ಏನು ಗೊತ್ತಿಲ್ಲವಂತೆ ಅವನು ನನ್ನ ಹತ್ರ ಚಾಲೆಂಜ್ ಮಾಡ್ತಾನ ನಾನು ಬೆಸ್ಟ್ ಹಸ್ಬೆಂಡ್ ಆಗಕಾಗಲ್ಲ ಅಂತ ನನ್ನ ಬೆಸ್ಟ್ ಹಸ್ಬೆಂಡ್ ಅಂತ ನಿರೂಪಿಸ್ತೀನಿ ಅವನ ಬಾಯಿ ಮುಚ್ಚಿಸ್ತೀನಿ ಬೆಸ್ಟ್ ಹಸ್ಬೆಂಡ್ ಅಂತ ಹೇಗೆ ಅನ್ನಿಸ್ಕೊಳ್ಳೋದು ಯಾರನ್ನಾದರೂ ಕೇಳಲ್ಲ ಅವರನ್ನ ಇವರನ್ನ ಕೇಳಿದ್ರೆ ಪ್ರಯೋಜನ ಇಲ್ಲ ಹೇಗೆ ಇಂಟರ್ನೆಟ್ ಅಲ್ಲಿ ಹುಡುಕ್ತೀನಿ How to be a good husband? अरे ये टॉपिक मेले तुम्बा विषय इदे निम हेंडती हत्रा जेंटल मैन तरा वर्तस बेकु अंदरे इवाग नान डेली टॉर्चर एनादरू माड़ता इदीना ननिगिंता जेंटल मैन यारादरू इरतारा ಅವಾಗವಾಗ ಹೆಂಡತಿನ ಹೊಗಳ್ತಾ ಇರಬೇಕು ಹೋಗಿ ಹೋಗಿ ಈ ಮಿಸಸ್ ನ್ಯೂಸೆನ್ಸ್ ನೇ ಹೊಗಳಬೇಕಾ ಅಷ್ಟೇ ಆಮೇಲೆ ತಲೆ ಮೇಲೆ ಹತ್ತು ಕೂತ್ಕೋತಾಳೆ ನನಗಂತೂ ಇದೊಂದು ಚೂರು ಇಷ್ಟ ಆಗಲಿಲ್ಲ ಹಾ ಏನು ಮಾಡೋದು ಹೊಗಳಣ ಅಲ್ಲ ಇದೆಲ್ಲದಕ್ಕಿಂತ ಬೇರೆ ಮುಖ್ಯವಾದ ಪಾಯಿಂಟ್ ಏನಾದರೂ ಇದೆಯಾ ಅಂತ ನೋಡೋಣ ಇದು ಯಾವುದೋ ಲಾಸ್ಟ್ ಪಾಯಿಂಟ್ ತರ ಇದೆಯಲ್ಲ ಒಳ್ಳೆ ಗಂಡ ಅಂತ ಅನ್ನಿಸ್ಕೋಬೇಕು ಅಂದ್ರೆ ಹೆಂಡತಿಗೆ ಪ್ರೀತಿಯಿಂದ ಕಿಸ್ ಮಾಡಬೇಕು ಇದೇನಿದು ಹುಚ್ಚು ಲಾಜಿಕ್ ಕಿಸ್ ಮಾಡಿದ್ರೆ ಒಳ್ಳೆ ಗಂಡ ಆಗಿಬಿಡ್ತಾರಾ ಇಷ್ಟೊಂದು ಸಿಂಪಲ್ ಆ ವಿಷಯ ಗೊತ್ತಾಗದಂಗೆ ಏನೇನೋ ಹುಡುಕ್ತಾ ಇದ್ದೆ
ಆದರೂ ಎಲ್ಲದಕ್ಕಿಂತ ಇದೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಹೆಂಡತಿಗೆ ಮುತ್ತು ಕೊಟ್ಟರೆ ಬೆಸ್ಟ್ ಹಸ್ಬೆಂಡ್ ಆಗ್ತಾರಾ? ಇದನ್ನ ಟ್ರೈ ಮಾಡ್ಬೋದಾ? ಹಾಂ, ಅಷ್ಟಕ್ಕೂ ಇದು ನಿಜಾನೇನಾ? ಇದರಲ್ಲಿದೆ ಅಂದರೆ ನಿಜಾನೇ ಆಗಿರುತ್ತೆ. ಹೇಗಾದರೂ ಮುತ್ತು ಕೊಡಬೇಕು, ಅವನು ಓವರ್ ಆ್ಯಕ್ಟಿಂಗಿಗೆ ಚೆಕ್ ಇಡಬೇಕು. ಒಳ್ಳೆ ಹಸ್ಬೆಂಡ್ ಆಗ್ಬೇಕಂದ್ರೆ ಮೊದಲನೇ ಹೆಜ್ಜೆ ಕಿಸ್ ಯುವರ್ ವೈಫ್ ಅಂತ ಬರೆದಿದೆ. ಆ ಕೊಟೇಶನ್ ಯಾರು ಬರೆದ್ರೋ ಏನೋ, ಕರ್ಮ, ಏನು ಮಾಡೋದು? ಒಳ್ಳೆ ಹಸ್ಬೆಂಡ್ ಅನ್ನಿಸ್ಕೋಬೇಕು ಅಂದರೆ ಮಿಸಸ್ ನ್ಯೂಸನ್ಸ್ಗೆ ಕಿಸ್ ಕೊಡಲೇಬೇಕು, ಇಲ್ಲಾಂದರೆ ಸೋತೋದಂಗೆ ಆಗೋಗುತ್ತೆ. ಕೊಟ್ಟೆ ಬಿಡೋಣ. ಅವಳು ಮಲ್ಕೊಂಡಿದ್ದಾಳೆ, ಇದೇ ಒಳ್ಳೆ ಚಾನ್ಸ್, ಕಿಸ್ ಮಾಡಿಬಿಡ್ಬೇಕು. ಎಂಥ ಕಷ್ಟ ಬಂತೋ ಯಶ್ ನಿನಗೆ, ಇಂಥ ಬದುಕು ಬದುಕಿ ಕೊನೆಗೆ ಈ ಮಿಸ್ಸಸ್ ನ್ಯೂಸನ್ಸ್ಗೆ ಕಿಸ್ ಕೊಡಬೇಕಾಗಿ ಬಂತು, ಅದು ಈ ಥರ ಮಲ್ಕೊಂಡಿರಬೇಕಾದ್ರೆ. ಏನೇ ಆಗಲಿ, ಈ ಮಿಸ್ಸಸ್ ನ್ಯೂಸನ್ಸು ಲಕ್ಕಿ ಚಾನ್ಸ್ ಪಡ್ಕೊಂಡಿದ್ದಾಳೆ. ಇಲ್ಲಾಂದರೆ ಈ ಬೆಸ್ಟ್ ಸಿಇಒ ಹತ್ರ ಕಿಸ್ ತಗೋಬೇಕು ಅಂದರೆ ತಮಾಷೆನಾ? ಇವಾಗ ನಾನು ಆ ಬಫೂನ್ ಮುಖದಂಗೋಸ್ಕರ, ನಾನು ಬೆಸ್ಟ್ ಹಸ್ಬೆಂಡ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ತ್ಯಾಗ ಮಾಡಲೇಬೇಕು. ದೇವ್ರೇ, ಇದೇನಿದು? ವೇದ ಎಲ್ಲಿಗೆ ಹೋದ್ಲು? ಹಾಸ್ಪಿಟಲ್ ಅವರು ಡಿಸ್ಚಾರ್ಜ್ ಏನು ಮಾಡಿಲ್ಲ ತಾನೆ? ಅದು ಹೇಗೆ ಮಾಡ್ತಾರೆ ನನಗೆ ಹೇಳ್ದಂಗೆ? ಬಿಲ್ ಕಟ್ಟಬೇಕಾಗಿರೋದು ನಾನೇ ತಾನೆ. ಮತ್ತೆ ಎಲ್ಲಿಗೆ ಹೋದ್ಲಿ ಇವಳು? ವಾಶ್ರೂಮ್ಗೆ ಹೋಗಿದ್ದಾರಾ? ಏನಿದು, ಬೆವರು ಬರ್ತಾ ಇದೆ, ಕಾಲೆಲ್ಲ ನಡುಕ್ತಾ ಇದೆ. ಕಿಸ್ ಮಾಡೋದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಕಾ? ನಾನು ಜಸ್ಟ್ ಕಿಸ್ ಅಷ್ಟೇ ತಾನೆ. ಮಿಸ್ಸಸ್ ನ್ಯೂಸನ್ಸ್ ಬಾತ್ರೂಮಿಂದ ಬಂದಿದ ತಕ್ಷಣ ಗಬಕ್ಕಂತ ಹಿಡ್ಕೊಂಡು ಮುತ್ತು ಕೊಟ್ಬಿಡ್ಬೇಕು. ಕಣ್ಣು ಮುಚ್ಕೊಂಡು ಕಿಸ್ ಮಾಡೋದು ವರ್ಲ್ಡ್ಸ್ ಬೆಸ್ಟ್ ಹಸ್ಬೆಂಡ್ ಅಂತ ಆ ವಿನ್ನಿಗೆ ಹೇಳಬೇಕು ಅಷ್ಟೇ. ಕೊಟ್ಬಿಟ್ಟೆ, ವರ್ಲ್ಡ್ಸ್ ಬೆಸ್ಟ್ ಹಸ್ಬೆಂಡ್ ನಾನು. ಎಸ್, ಆಕ್ಚುಲಿ ಸಿಸ್ಟರ್, ಇವಾಗ ನಾನು ಆ್ಯಕ್ಚುಲಿ ನನ್ನ ಮಿಸ್ಸಸ್ಸು ಅಲ್ಲಿಂದ ವಾಶ್ರೂಮ್ಗೆ ಹೋಗಿದ್ದ, ನಾನು ಹೊರಗಡೆ ಬರ್ತಾರೆ. ಸಿಸ್ಟರ್, ಸಿಸ್ಟರ್,
ಅಯ್ಯೋ ಬೇಡ ಸರ್, ಬೇಡ ಸರ್, ಏನು ಮಾಡಬೇಡಿ ಸರ್, ದಯವಿಟ್ಟು ಸಿಸ್ಟರ್ ಯಾರಾದ್ರೂ ಬನ್ನಿ, ದಯವಿಟ್ಟು ಯಾರಾದ್ರೂ ಬನ್ನಿ ಕಾಪಾಡಿ ಸರ್. ಬೇಡ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಹಾಗೆಲ್ಲ ಮಾಡಬೇಡಿ ಸರ್. ಪ್ಲೀಸ್ ಸರ್, 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 ಅಯ್ಯೋ ಬೇಡ ಬಿಟ್ಬಿಡಿ ಸರ್, ನಾನಂತ ಹುಡುಗಿ ಅಲ್ಲ ಸರ್. ಬೇಡ ಸರ್, ಪ್ಲೀಸ್ ಸರ್, ಬೇಡ ಸರ್, ಡಾಕ್ಟರ್, ಡಾಕ್ಟರ್ ಕಾಪಾಡಿ ಪ್ಲೀಸ್. ನಾನು ಹೇಳ ಸ್ವಲ್ಪ ಕೇಳಿ, ಕಿರಿಚಬೇಡಿ ಪ್ಲೀಸ್, ನನಗೆ ಏನು ಗೊತ್ತಿಲ್ಲ, ಕಿರಿಚಬೇಡಿ ಕೇಳಿ. ಸರ್, 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 ಬೇಡ ಸರ್, ನಾನು ಏನು ಮಾಡಬೇಡಿ ಸರ್, ನಾನು ಹೇಳಿದ ನಿಮಿಷ, ನಾನು ಹೇಳಿದ ನಿಮಿಷ ಕೇಳಿ ಒಂದು ನಿಮಿಷ ಪ್ಲೀಸ್. ನಾನು ಸರ್, ಸರ್, ಅಯ್ಯಯ್ಯೋ, ಇವಾಗ ಈ ವಿಷಯನ ಹೇಗಾದರೂ ನಾನೇ ಕನ್ವಿನ್ಸ್ ಮಾಡಬೇಕು. ಹೇಗೆ? ಏಯ್, ಹೇಳ್ದಂಗೆ ಎಲ್ಲಿಗೆ ಹೋಗಿದ್ದೆ? ಇಲ್ಲೇ ಇರಬೇಕು ತಾನೇ. ಡಿಸ್ಚಾರ್ಜ್ ಅಂದ್ರಲ್ಲ, ಫಾರ್ಮಾಲಿಟೀಸ್ನೆಲ್ಲ ಫಿನಿಶ್ ಮಾಡೋದಕ್ಕೆ ಹೋಗಿದ್ದೆ. ಹೌದು, ಸಿಸ್ಟರ್ ಯಾಕೆ ಕೆರಿಚ್ತಾ ಇದ್ದಾರೆ? ಏನ್ ಗಲಾಟೆ? ಮೇಡಮ್, ಇವ್ರು ನೋಡೋದಕ್ಕೆ ಜೆಂಟ್ಲ್ಮೆನ್ ತರ ಇದಾರೆ, ಆದ್ರೆ ಇವ್ರು ಇಷ್ಟೊತ್ತು. ಏನ್ ಮಾಡಿದ್ರು? ಏನು ಇಲ್ಲ. ಏನಿಲ್ಲ ಅಂತ ಹೇಳ್ತಿದ್ದೀರಲ್ಲ ಸರ್, ಅಯ್ಯೋ ದೇವ್ರೆ, ನೀವು ಮಾಡಿದ ಕೆಲಸ ಏನ್ ಮಾಮೂಲಿನಾ? ಏನಾಯ್ತು ರೀ, ಏನ್ ನಡೀತಾ ಇದೆ ಇಲ್ಲಿ? ಎಲ್ಲ ನಿನ್ನಿಂದಾನೆ. ನೀನ್ ಆಚೆ ಹೋಗಿದ್ದೆ, ನೀನು ಅನ್ಕೊಂಡು ನಾನು ಅವ್ರನ್ನ